ಕಾರ್ಯಕ್ರಮದ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಬರ್ತಾಯಿದ್ದಾರೆ ಹಾಗೂ ಎಲ್ಲ ನಮ್ಮ ರಾಜ್ಯದ ನಾಯಕರುಗಳು ಬಂದು ಈ ಯಶಸ್ವಿ ಕಾರ್ಯಕ್ರಮಗಳನ್ನು ನಾವು ಜನರಿಗೆ ಹಳ್ಳಿ ಹಳ್ಳಿ ಜನರಿಗೆ ಮುಟ್ಟಿಸಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ನಮ್ಮೆಲ್ಲ ಎಲ್ಲ ಕಣ ಕಾನ್ಸಿಲ್ ಜನರು ಪ್ರತಿಯೊಬ್ಬರೂ ಕೂಡ ಬಂದು ಯಶಸ್ವಿಯನ್ನು ಮಾಡಬೇಕಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೋತ ಯಾಕಂದರೆ ಇದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರಜಾಪ್ರಭುತ್ವಕ್ಕೆ ಕೊಟ್ಟಂಥ ಒಂದು ಪುಣ್ಯಭೂಮಿ ಕರ್ಮಭೂಮಿಯಲ್ಲಿ ಇಲ್ಲಿಂದ ಅವರು ಪ್ರತಿ ಕಾನ್ಸನ್ಸಿವೈಸು ಕಾರ್ಯಕ್ರಮಗಳನ್ನು ಸ್ಟಾರ್ಟ್ ಮಾಡ್ತಾಯಿದ್ದಾರೆ ನಾಳೆ ಹತ್ತು ಗಂಟೆಗೆ ಬಸವಕಲ್ಯಾಣ ತೇರ್ ಮೈದಾನದಲ್ಲಿ ಕಾರ್ಯಕ್ರಮಗಳು ಎಲ್ಲ ಯಶಸ್ವಿಯಾಗಿ ನಾವು ಮಾಡ್ತಾಯಿದ್ದೀವಿ ಸುಮಾರು ಒಂದು ಮೂವತ್ತೈದು ಸಾವಿರ ಜನ ಈ ಕಾರ್ಯಕ್ರಮಗೆಲ್ಲ ಇದ್ದಾರೆ ತಾವೆಲ್ಲರೂ ಬಂದು ಯಶಸ್ವಿ ಮಾಡಬೇಕಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊತೀನಿ ನಮಸ್ಕಾರ ನನ್ನ ಹೆಸರು ಧನರಾಜ್ ತಾಳಂಪಳ್ಳಿ ನಾನು ಬಸವ ಕಾಂಗ್ರೆಸ್ನ ಆಕಾಂಕ್ಷಿಯಾಗಿದ್ದೀನಿ ಒಂದು ನನ್ನ ಹೆಸರು ಕೇಶಪ್ಪ ಬಿರಾದಾರ್ ಬಸವ ಕಲ್ಯಾಣ್ ತಾಲೂಕು ನಾನು ಕಾಂಗ್ರೆಸ್ ಪ್ರಚಾರ ಸಮಿತಿಯ ಆಗಿದ್ದೀನಿ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನೂರ ಹನ್ನೆರಡು ಕ್ಷೇತ್ರಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ನೂರ ಹನ್ನೆರಡು ಕ್ಷೇತ್ರಕ್ಕೆ ಉತ್ತರ ಮತ್ತು ದಕ್ಷಿಣಕ್ಕೆ ಉತ್ತರಕ್ಕೆ ನಾಳೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರಜಾಧ್ವನಿಯನ್ನು ಪ್ರಾರಂಭ ಇದ್ದಾರೆ ಅವರು ಒಂದು ಬಸವ ಅನುಯಾಯಿಗಳು ಬಸವ ಕಲ್ಯಾಣದಿಂದನೇ ಪ್ರಾರಂಭ ಯಾಕೆ ಇದ್ದಾರೆ ಅಂದರೆ ತಮಗೆಲ್ಲ ಗೊತ್ತಿದೆ ಈ ಪ್ರಜಾಪ್ರಭುತ್ವವನ್ನು ಹುಟ್ಟಿದ್ದು ಬಸವ ಕಲ್ಯಾಣದಿಂದ ಇಡೀ ಜಗತ್ತಿನಲ್ಲಿ ಪ್ರಥಮ ಪಾರ್ಲಿಮೆಂಟ್ ಅಂತ ಹೆಸರು ಪಡೆದ ಬಸವ ಕಲ್ಯಾಣಕ್ಕೆ ಅವರು ಬಂದು ಬಸವ ಒಂದು ಅನುಭವ ಮಂಟಪಕ್ಕೆ ಪೂಜೆ ಸಲ್ಲಿಸಿದ್ರೊಂದಿಗೆ ಚಾಲನೆ ಇದ್ದಾರೆ ಹೀಗಾಗಿ ನನ್ನ ಮತಕ್ಷೇತ್ರದ ಬಸವ ಕಲ್ಯಾಣ ಮತಕ್ಷೇತ್ರದ ಎಲ್ಲ ಜನತೆಗೆ ನಾನು ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಇದರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಳಬೇಕು ಈಗಾಗಲೇ ನಮ್ಮ ಹಿರಿಯರು ಹೇಳಿದ ಹಾಗೆ ಪ್ರತಿ ಬೂತಿನಿಂದ ಸುಮಾರು ಎರಡು ನೂರ ಅರವತ್ತೈದು ಬೂತ್ಗಳಿದೆ ಮತಕ್ಷೇತ್ರದಲ್ಲಿ ಎರಡು ಅರವತ್ತೈದು ಬೂತ್ಗಳಲ್ಲಿ ಪ್ರತಿಯೊಂದು ಬೂತಿಗೆ ಐದೈದು ವಾಹನಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಆ ವ್ಯವಸ್ಥೆ ಮಾಡಿದ್ರಿಂದ ಸುಮಾರು ಇಪ್ಪತ್ತೈದು ಸಾವಿರ ಜನ ಅಲ್ಲಿಂದ ಬರ್ತಾರೆ ಲೋಕಲ್ ನಗರಸಭೆಯಲ್ಲಿ ಸುಮಾರು ಹತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಹೀಗಾಗಿ ನಾವು ಸಣ್ಣದ ಬೇಡ ಅಂತೇಳಿ ನಾವು ತೇರ್ ಮೈದಾನದಲ್ಲಿ ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಭಾಳ ಯಶಸ್ವಿಯಾಗಿ ಮಾಡ್ತಾಯಿದ್ದಾರೆ ಜೊತೆಗೆ ಈಗಾಗಲೇ ಕಾಂಗ್ರೆಸ್ಸಿನ ನಮ್ಮ ಅಭ್ಯರ್ಥಿಯಾದ ಪ್ರಬಲ ಆಕಾಂಕ್ಷಿಯಾದ ಸನ್ಮಾನ ಶ್ರೀ ಧನರಾಜ್ ತಾಡಂಪಳ್ಳಿಯವರು ಇದರ ಬಗ್ಗೆ ಪೂರ್ವಭಾವಿಯಾಗಿ ನ ಎಲ್ಲ ಕಡೆ ಏನು ಇದು ಮಾಡಿದ್ದಾರೆ ವ್ಯವಸ್ಥೆ ಮಾಡಿದ್ದಾರೆ ಜೊತೆಗೆ ಅವರು ಬರತಕ್ಕಂಥ ಹೋಗ್ತಕ್ಕಂಥ ಎಲ್ಲ ಹಳ್ಳಿ ವಾಡಿ ತಾಂಡಗಳಿಗೆ ನರ ನಗರಸಭೆಯ ಪ್ರತಿ ವಾರ್ಡಲ್ಲೂ ಸಹಿತ ಎಲ್ಲರನ್ನ ಎಬ್ಬಿಸಿ ಈ ಪ್ರಜಾಧ್ವನಿಯನ್ನು ಒಳ್ಳೆಯ ಯಶಸ್ವಿ ಆಗಬೇಕು ಭೂತೆಯನ್ನು ಭವಿಷ್ಯತಿ ಅಂದಂಗೆ ನಮ್ಮ ಬಸವ ಕಲ್ಯಾಣದಿಂದ ಈ ಒಂದು ಒಳ್ಳೆ ಕಾರ್ಯಕ್ರಮ ಸ್ಟಾರ್ಟಾಗಿ ಇಡೀ ರಾಜ್ಯಕ್ಕೆ ಈ ಮೆಸೇಜ್ ಹೋಗ್ತಂತಕ್ಕಂಥ ಮಾತನ್ನು ಹೇಳಿದ್ದೀನಿ ಆದ್ದರಿಂದ ನಾನೆಲ್ಲ ಮತದಾರ ಬಂಧುಗಳ ಇನ್ನೊಂದು ಸಲ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ತಾವೆಲ್ಲರೂ ನಾಳೆ ಹನ್ನೊಂದು ಗಂಟೆಗೆ ರಥ ಮೈದಾನದಲ್ಲಿ ತಾವೆಲ್ಲ ಹಾಜರಿರ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ ನನ್ನ ಹೆಸರು ಕೇಶಪ್ಪ ಬಿರಾದರ್ ನಾನು ಅರ್ಜುನ್ ಕನಕ್ ಜಿಲ್ಲಾ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರು ಈ ಒಂದು ಮೀಡಿಯಾ ಮುಖಾಂತರ ಹೇಳಬೇಕ ಬಯಸೋದೇನೆಂದರೆ ಬಸವ ಕಲ್ಯಾಣದಲ್ಲಿ ಒಂದು ದೃಢ ಸಂಕಲ್ಪವನ್ನು ಮಾಡಿದರೆ ಸಿದ್ದರಾಮಯ್ಯ ಸಾಹೇಬರು ಬಸವಾದಿ ತತ್ವದ ಮೇಲೆ ಬಸವಾದಿ ಶರಣರ ತತ್ವದ ಮೇಲೆ ನಡೆಯುವ ನನ್ನ ಒಂದು ಸ್ವಭಾವ ಇದೆ ಅದಕ್ಕೋಸ್ಕರ ನಾನು ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಬಸವ ಕಲ್ಯಾಣದೇ ಪ್ರಾರಂಭ ಮಾಡಿಸ್ತೀನಿ ಪ್ರಾರಂಭ ಮಾಡಿ ಅನುಭವ ಮಂಟಪವನ್ನು ವಿಸಿಟ್ ಕೊಟ್ಟು ಮತ್ತು ಪ್ರಜಾಧ್ವನಿಯ ಕಾರ್ಯಕ್ರಮವನ್ನು ಯಶಸ್ಸು ಮಾಡಲಿಕ್ಕೆ ನಾನು ಎಲ್ಲ ಜನರಲ್ಲಿ ಕೇಳ್ಕೊತಾ ಇದ್ದೀನಿ ಇವತ್ತು ಈ ನಾಡಿನ ಮತ್ತು ಜನಪ್ರಿಯ ಒಂದು ಮಾಜಿ ಮುಖ್ಯಮಂತ್ರಿಗಳು ಇವತ್ತಿನ ದಿನ ವಿರೋಧ ಪಕ್ಷದ ನಾಯಕರು ಈ ಒಂದು ಕಾರ್ಯಕ್ರಮ ನಾಳೆ ಹನ್ನೊಂದು ಗಂಟೆಗೆ ಬಸವ ಕಲ್ಯಾಣದಿಂದೇ ಪ್ರಾರಂಭವಾಗಿ ಇಡೀ ಬಸ್ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಬರುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಭಾಳ ಪ್ರಯತ್ನ ಮಾಡಿ ಎಲ್ಲ ನಾಯಕರು ಬಸವ ಕಲ್ಯಾಣ ಬರ್ತಾಯಿದ್ದಾರೆ ನಾಳೆ ಅದಕ್ಕೋಸ್ಕರ ಬಸವನಾಡಿನಲ್ಲಿ ಒಳ್ಳೆಯ ಒಂದು ನಮಗೆ ವಿಜಯ ಪಟಾಕಿ ಸಿಗ್ತದಂಥ ಮೊದಲು ಆಶೆ ಇದೆ ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಬಸವ ಕಲ್ಯಾಣ ಜನತೆ ಪ್ರತಿಯೊಂದು ಹಳ್ಳಹಳ್ಳಿಗೂ ನಮ್ಮ ಈ ಧನ್ರಾಜ್ ತಾಳಂಪಳ್ಳಿ ಅವರ ನೇತೃತ್ವದಲ್ಲಿ ಒಳ್ಳೆ ಸುಮಾರು ಒಂದು ಹತ್ತು ಹದಿನೈದು ಸಾವಿರ ಜನ ಅವರು ವೈಯಕ್ತಿಕವಾಗಿ ಮೊಬಲೈಸ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅವರು ಆಹ್ವಾನ ಮಾಡಿಕೊಟ್ಟಾರ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದಾರೆ ಮತ್ತು ಅವ್ರ ಕಾಲೇಜಿನಲ್ಲಿ ನಾಳೆ ಸಿದ್ದರಾಮಯ್ಯ ಅವರು ಅಲ್ಲಿ ಬಂದು ಅವರು ಒಂದು ಜನರಿಗೆ ಉದ್ದೇಶಿಸಿ ಮಾತಾಡೋ ಪ್ರಯತ್ನ ಭೀ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಮತ್ತೊಮ್ಮೆ ಮ ನಮ್ಮ ಗಣರಾಜ್ ತಾಡಂಪಳ್ಳಿಯವರ ನೇತೃತ್ವದಲ್ಲಿ ಒಳ್ಳೆಯ ಪ್ರಬಲವಾದ ಆಕಾಂಕ್ಷಿಯನ್ನು ಸಹ ಆಗಿದ್ದಾರೆ ಅದಕ್ಕೋಸ್ಕರ ಅವರು ನೇತೃತ್ವದಲ್ಲಿ ಎಲ್ಲ ರೀತಿಯಿಂದ ನಾವು ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಜನರಲ್ಲಿ ಮತ್ತೊಮ್ಮೆ ಇದ್ದೀನಿ ನೀವು ಈ ಪ್ರಜಾಧ್ವನಿ ಕಾರ್ಯಕ್ರಮಕ್ಕೆ ಬನ್ನಿ ಯಶಸ್ಸು ಮಾಡಿ ಮತ್ತು ಎಲ್ಲ ಜನರಿಗೆ ಕರ್ತನಿ ಅಂತಂದು ತಮ್ಮ ಒಂದು ಮೀಡಿಯಾ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ ಅರ್ಜುನ್ ಕನಕ್ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು बसों कल्याण